ಒಂದು ಸಂದರ್ಭದಲ್ಲಿ ಅಣ್ಣವ್ರನ್ನ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ತುಂಬ ನೆನೀತೀನಿ ಅಣ್ಣವ್ರನ್ನ, ಯಾಕೆಂದರೆ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆಯವ್ರಿಗಾಗಲಿ ಅಥವಾ ನನಗಾಗಲಿ ನಿಜವಾಗ್ಲೂ ಇವತ್ತು ಒಂದು ದೊಡ್ಡ ಇನ್ಸ್ಪಿರೇಷನ್ನು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ನಮಗೆಲ್ಲರಿಗೂ. ಯಾಕೆಂದರೆ ಅವರ ಒಂದು ಕತೆಯ ಆಯ್ಕೆ ಇತ್ತಲ್ಲ, ನಿಜವಾಗ್ಲೂ ಅವತ್ತು ಅವ್ರು ಕೊಡ್ತಾ ಇದ್ದಂಥ ಒಂದು ಮೆಸೇಜು, ಒಂದು ಸೋಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಏನೊಂದು ಕತೆ ಆಯ್ಕೆ ಮಾಡ್ತಾಯಿದ್ರು. ನಿಜವಾಗ್ಲೂ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲೂ ಅದೇ ರೀತಿ ಮುಂದಿನ ದಿನಗಳಲ್ಲಿ ನನಗೊಂದು ಜವಾಬ್ದಾರಿ ಇದೆ, ಅದರಲ್ಲೂ ಮುಖ್ಯವಾಗಿ ಇವತ್ತು ಒಂದು ರಾಜ್ಯದ ಮುಖ್ಯಮಂತ್ರಿಯ ಮಗ ನಾನು. ಸೊ ಹಾಗಾಗಿ ನಾನು ಮಾಡುವಂಥ ಕತೆಗಳಲ್ಲಿ ಪ್ರತಿಯೊಂದು ಕತೆನಲ್ಲೂ ಒಂದು ಸೋಷಿಯಲ್ ಎಲಿಮೆಂಟ್ ಇಟ್ಕೊಂಡು ಹೋಗಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಸೊ ಈ ಒಂದು ಚಿತ್ರದಲ್ಲಿ ಇಟ್ ಇಸ್ ಅ ಕಮರ್ಷಿಯಲ್ ಸಿನಿಮಾ ಡೆಫಿನೆಟ್ಲಿ, ಬಟ್ ಆದರೆ ಎಲ್ಲೂ ಕೂಡ ಆ ಸೋಷಿಯಲ್ ಎಲಿಮೆಂಟ್ಸ್ನ ಬಿಟ್ಕೊಟ್ಟಿಲ್ಲ. ಸೊ ಹಾಗಾಗಿ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ. ಎಸ್ ಸರ್, ಅನೂಪ್ ರೂಬಿನ್ಸ್ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ, ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಈಗಾಗಲೇ ನಿನ್ನ ರಾಜ ನಾನು ನನ್ನ ರಾಣಿ ನೀನು ಸಾಂಗು ಆಲ್ರೆಡಿ ತುಂಬ ಹಿಟ್ಟಾಗಿದೆ, ಜನಗಳ ಮನಸ್ಸಿಗೆ ನಾಟಿದೆ ಆ ಒಂದು ಸಾಂಗು. ಸೊ ಹಾಗಾಗಿ ಮತ್ತೊಮ್ಮೆ ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ ಧನ್ಯವಾದ. ಈ ಒಂದು ಸಾಂಗ್ ಹಿಟ್ ಮಾಡಿದ ಒಂದು ಯಶಸ್ಸಿಗೆ ಕಾರಣಕರ್ತಾದಂಥ ನೀವು. ದಯವಿಟ್ಟು ಪ್ರತಿಯೊಂದು ಸಾಂಗು ಚೆನ್ನಾಗಿದೆ, ವಿಜುವಲಿ ಒಂದಷ್ಟು ಸಾಂಗ್ಸ್ ಚೆನ್ನಾಗಿರುತ್ತೆ, ಒಂದಷ್ಟು ಸಾಂಗ್ಸ್ ಆಡಿಯೋ ಕೇಳಿದ ತಕ್ಷಣ ಹಿಟ್ಟಾಗೋಗುತ್ತೆ. ಸೊ ಹಾಗಾಗಿ ತುಂಬ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಕೇವಲ ಇದು ನನ್ನೊಬ್ಬನ ಎಫರ್ಟ್ ಇಲ್ಲ ಅಥವಾ ಹರ್ಷ ಸರ್ ಎಫರ್ಟ್ ಅಲ್ಲ, ಇವತ್ತು ಪ್ರತಿಯೊಬ್ಬ ಯೂನಿಟ್ ಬಾಯ್ ಇರ್ಬೋದು, ಲೈಟ್ ಮ್ಯಾನ್ಸ್ಗಳಿರ್ಬೋದು, ಪ್ರತಿಯೊಬ್ಬರ ಎಫರ್ಟು ಇದೆ ಈ ಒಂದು ಸಿನಿಮಾದಲ್ಲಿ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ನೋಡಬೇಕು. ಇದೆ 25ನೇ ತಾರೀಕು ರಿಲೀಸ್ ಇದೆ ಶುಕ್ರವಾರ ಅಂತ ಮನವಿ ಮಾಡ್ತಾ ಇದ್ದೀನಿ, ಕೈ ಜೋಡಿಸಿ. ಥ್ಯಾಂಕ್ ಯು, ಧನ್ಯವಾದ. ಅಯ್ಯೋ ಸುನಿಲ್, ಸಾರಿ ಬ್ರದರ್, ಸಾರಿ ಸಾರಿ. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸಾರಿ ಸುನಿಲ್ ಅವರು ನನ್ನ ಪರವಾಗಿ ಇವತ್ತು ಸಾರಿ. ಇನ್ನೊಂದು ವಿಷಯ, ನಮ್ಮ ತಂದೆಯವರು ಒಂದು ವರ್ಷಗಳ ಕಾಲ ಜಾಗ್ವಾರಲ್ಲಿ ನನ್ನ ಜೊತೆನೇ ಇದ್ರು 24 ಅವರ್ಸ್. ಇವತ್ತು ಅವರ ಒಂದು ಸಮಯದ ಒತ್ತಡ ಇದೆ, ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ ನಾನು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಕೊಡ್ಲಿಕ್ಕೆ ಹೋಗಿಲ್ಲ. ಸೊ ಆ ತೊಂದರೆ ಎಲ್ಲ ನಮ್ಮ ಸುನಿಲ್ ಅವರು ತಗೊಂಡಿದ್ದಾರೆ ಪ್ರೊಡಕ್ಷನ್ ವಿಚಾರವಾಗಿ. ಫೈನಲಿ ಅಕೌಂಟ್ಸ್ ಎಲ್ಲ ನಾನು ಫೈನಲ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಥ್ಯಾಂಕ್ ಯು, ಥ್ಯಾಂಕ್ ಯು ಸುನಿಲ್ ಅವರೇ, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಸರ್, ಏನಾದ್ರು ಪ್ರಶ್ನೆಗಳಿದ್ದರೆ ಅಥವಾ ಡೈರೆಕ್ಟರ್ ಸರ್. ಎಸ್ ಸರ್, ಸಾರಿ ಸರ್, ಸಾರಿ ಸರ್, ಆಯಿತು ಸರ್. ಇಲ್ಲೂ ರಾಜಕೀಯ ಬಂದುಬಿಡುತ್ತೆ. ನೀವು ಒಳ್ಳೆಯದಾಯ್ತು ಈ ವಿಷಯ ಪ್ರಸ್ತಾಪ ಮಾಡಿದ್ದು, ಯಾಕೆಂದರೆ ನನ್ನ ತಲೆಯಲ್ಲಿದ್ದಂಥ ಒಂದು ಮುಖ್ಯವಾದಂಥ ವಿಷಯ ಬಿಟ್ಟಿದ್ದೆ ನಾನು. ಏನಂದರೆ ನನ್ನ ಕರ್ನಾಟಕದ ಜನತೆಗೆ, ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ ನನ್ನ ರಿಕ್ವೆಸ್ಟ್ ಏನಂದರೆ, ಪ್ಲೀಸ್ ಪೊಲಿಟಿಸೈಸ್ ಮಾಡೋದು ಬೇಡ. ಸಿನಿಮಾ ಸಿನಿಮಾ ಆಗೇ ಉಳ್ಕೊಳ್ಳಿ, ರಾಜಕಾರಣ ರಾಜಕಾರಣ ಆಗೇ ಉಳ್ಕೊಳ್ಳಿ. ಯಾಕೆಂದರೆ ನಾವೆಲ್ಲರೂ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಇರ್ಬೋದು ಇವತ್ತು ನನ್ನ ರಾಜ್ಯದ ಮುಖ್ಯಮಂತ್ರಿ ಮಗ ಆಗಿರ್ಬೋದು, ಹಾಗಂದ ಮಾತ್ರಕ್ಕೆ ನಾನು ಇವತ್ತು ಚೆನ್ನಾಗಿ ಮಾಡಿದ್ರೇ ತಗೊಂಡು ನನ್ನನ್ನು ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ. ಅದನ್ನು ನಾನು ಒಪ್ಕೋತೀನಿ ಖಂಡಿತವಾಗ್ಲೂ. ಸಿನಿಮಾ ಚೆನ್ನಾಗಿ ಬಂದಿದೆ, ನಮ್ಮೆಲ್ರಿಗೂ ನಂಬಿಕೆ ಇದೆ, ವಿಶ್ವಾಸ ಇದೆ. ದಯವಿಟ್ಟು ಪೊಲಿಟಿಸೈಸ್ ಮಾಡೋದು ಬೇಡ. ಇದು ಯಾವುದೋ ಒಂದು ಪಕ್ಷಕ್ಕೂ ಅಥವಾ ಯಾವುದೋ ಒಂದು ವರ್ಗದ ಜನತೆಗೆ ನಾವು ಮಾಡಿಲ್ಲ ಸಿನಿಮಾ, ಜನ್ರಲೈಸ್ಡ್ ಆಗಿ ಸಿನಿಮಾ ಮಾಡಿದ್ದೀವಿ, ಯೂನಿವರ್ಸಲ್ ಆಗಿ ಮಾಡಿದ್ದೀವಿ ಸಿನಿಮಾನ. ಸೊ ಹಾಗಾಗಿ ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ. ನಿಮಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರು ನೀವು ಏನು ಹೇಳಿದ್ರು ನಾನು ತಗೋತೀನಿ, ತಿದ್ಕೋತೀನಿ. ಬಟ್ ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿ ಮಾಡಿದ್ದೀವಿ, ನಂಬಿಕೆ ಇದೆ, ವಿಶ್ವಾಸ ಇದೆ, ಚೆನ್ನಾಗಿ ಬಂದಿದೆ ಅನ್ನೋದು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಮನವಿ ಮಾಡ್ತೀನಿ ಅಷ್ಟೆ.